ಗೋಸ್ಟ್ ನೋಡಿ ನನಗೆ ಒಂದು ಎನ್ಸೈಕ್ಲೋಪೀಡಿಯಾ ಓದಿ ಇವಾಗ ಹೊರಗಡೆ ಬಂದಂಗಾಯ್ತು. ಸಿನಿಮಾ ಒಂದು ಸಬ್ಜೆಕ್ಟ್ ಆಯಿತು ಅಂತ ಹೇಳಿದ್ರೆ ಅದರೊಳಗಡೆಲ್ಲ ಏನೇನು ಆಸ್ಪೆಕ್ಟ್ ಬರುತ್ತೆ, ಒಬ್ಬ ಡೈರೆಕ್ಟರು ಯಾವ್ಯಾವ ಥರ ಯೋಚನೆ ಮಾಡ್ಬೋದು, ಅಷ್ಟು ಥರ ಹೆಂಗೆ ಯೋಚನೆ ಮಾಡ್ಬೋದು, ಎಷ್ಟು ದಿನ ತೊಗೊಂಡ್ರಿ? ನಾನು ನಿಮಗೆ ಪರ್ಸನಲಾಗಿ ನಾನು ಇಂಟರ್ವ್ಯೂ ಮಾಡ್ಬೇಕು ಅನಿಸ್ತಾ ಇದೆ ನಿಮಗೆ ಕರೆದ್ಬಿಟ್ಟು. ಏನಾದರೂ ಕೋರ್ಸ್ ಏನು ಸ್ಟಾರ್ಟ್ ಮಾಡೋಕ್ಕಿದ್ದೀರ? ಡೈರೆಕ್ಷನ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ರೆ ನಾನು ಫಸ್ಟಾಗಿ ಬರ್ತೀನಿ ಸ್ಟೂಡೆಂಟಾಗಿ. ತುಂಬ ಚೆನ್ನಾಗಿದೆ ಆ್ಯಂಡ್ ಸಿನಿಮಾ ಲವರ್ಸಿಗಂತೂ ಒಳ್ಳೆ ಫೀಸ್ಟ್ ಇದು. ಶಿವಣ್ಣ ಅಮೇಝಿಂಗ್ ಆಗಿ ಕಾಣಿಸ್ತಾರೆ. ಶಿವಣ್ಣಂಗೆ ಕೊಡುವಂಥ ಬಿಲ್ಡಪ್ಗಳು, ಆ ಒಂದು ಮ್ಯೂಸಿಕ್ ಇರ್ಬೋದು, ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಇರ್ಬೋದು, ನಮ್ಮ ಶ್ರೀನಿ ಅವರ ಡೈರೆಕ್ಷನ್ ಇರ್ಬೋದು, ನಮ್ಮ ಸಂದೇಶ್ ಸರ್ ಅಷ್ಟು ಕತೆನ ಇಂಥ ಒಂದು ಸ್ಕ್ರಿಪ್ಟ್ನ ನೀವು ಅರ್ಥ ಮಾಡಿಕೊಂಡು ಒಬ್ರು ಡೈರೆಕ್ಟ್ರಿಗೆ ಒಂದು ಬಂಡವಾಳ ಹಾಕೋದು ಹ್ಯಾಟ್ಸ್ ಆಫ್ ಸರ್ ನಿಜವಾಗ್ಲೂ ನಿಮಗೆ. ಆ್ಯಂಡ್ ನಿಮ್ಮಂಥ ಪ್ರೊಡ್ಯೂಸರ್ಸು ಖಂಡಿತವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ 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 ಬೇಕಾಗಿದ್ದಾರೆ. ಆ್ಯಂಡ್ ಆ ಒಂದು ಸ್ಥಾನ ತುಂಬಿಸಿದ್ದಕ್ಕೆ ಕನ್ನಡಿಗರ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸಿನಿಮಾ ಸಖತ್ತಾಗಿದೆ, ಎಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ನಾನು ಆಕ್ಚುಲಿ ಸೆಕೆಂಡ್ ಟೈಮ್ ನೋಡ್ತಿರೋದು ಗೋಸ್ಟ್ ಮೂವಿನ. ಆ್ಯಂಡ್ ತುಂಬ ಅಂದರೆ ತುಂಬ ಲೈಕ್ ಐ ವಾಸ್ ಆನ್ ಮೈ ಟೋಸ್ ಮೂವಿನ ನೋಡ್ಬೇಕಂದ್ರೆ ಅಯ್ಯೋ ನೆಕ್ಸ್ಟ್ ಏನಾಗುತ್ತೆ. ಸೋ ಥ್ರಿಲ್ಲಿಂಗ್, ಮತ್ತು ಎಷ್ಟೊಂದು ವಾವ್ ಎಲಿಮೆಂಟ್ಸ್ ಇದೆ. ನಾನು ಮೂವಿ ನೋಡ್ತಿರ್ಬೇಕಾದ್ರೆ ವಾವ್ ಅಂತ ಅನಿಸ್ತಿತ್ತು ನನಗೆ, ಎಷ್ಟೊಂದು ಕಡೆ ಎಲಿಮೆಂಟ್ಸ್ ಇದೆ. ಲಾಸ್ಟ್ ಪಾರ್ಟ್ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಶಿವರಾಜ್ಕುಮಾರ್ ಸರ್ ಅವರು ಯಂಗರ್ ಸೆಲ್ಫಲ್ಲಿ ಬಂದಿರ್ತಾರೆ, ದಟ್ ವಾಸ್ ಲೈಕ್ ಮೈ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆ್ಯಂಡ್ ಇಟ್ ವಾಸ್ ಲೈಕ್ ಜಸ್ಟ್ ವಾವ್. ಐ ಆಮ್ ಶ್ಯೂರ್ ನೀವಂತೂ ಯಾರ್ಯಾರು ಮೂವಿ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂತ. ಇನ್ನೂ ಯಾರ್ಯಾರು ನೋಡ್ಬೇಕಿದೆ ಎಲ್ಲರೂ ಬಂದು ಮೂವಿನ ನೋಡಿ ಸಪೋರ್ಟ್ ಮಾಡಿ, ಜಸ್ಟ್ ಅಮೇಝಿಂಗ್. ಥ್ಯಾಂಕ್ ಯು.